ರೊಮ್ಯಾಂಟಿಕ್ ಸ್ಟೋರಿ ಆ್ಯಂಡ್ ಎವ್ರಿ ಹೀರೋನ್ಗೆ ಈ ಥರ ಒಂದು ಮೂವಿ ಮಾಡೋಕ್ಕೆ ಒಂದು ಡ್ರೀಮ್ ಇರುತ್ತೆ. ಸೊ ನನಗೆ ಇದು ಸಿಕ್ತು ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ದಿಸ್ ಇಸ್ ಮೈ ಡೆಬ್ಯೂ ಕನ್ನಡ ಮೂವಿ. ಸನಾ ಹೆಗ್ಡೆ ಜೊತೆ, ರಕ್ಷಿತನ್ ಪುಷ್ಕರ, ಬ್ಯಾನೋರ್ ವಿತ್ ದಿಗಂತ್ ಆ್ಯಂಡ್ ಭಾಳ ಸಂತೋಷ ಆಗಿದೆ. ಬಟ್ ಆ್ಯಕ್ಚುಲಿ ನಾನು ಬಂದು ಟ್ವಿಟರಲ್ಲಿ ರಕ್ಷಿತ್ಗೆ ನಾನು ಒಂದು ಮೆಸೇಜ್ ಹಾಕಿದ್ದೆ, ಇಫ್ ದೇರ್ ಆರ್ ಎನಿ ಗುಡ್ ಸಿನಿಮಾಸ್ ಪ್ಲೀಸ್ ಲೆಟ್ ಮೀ ನೋ, ಕನ್ನಡಲ್ಲಿ ನನಗೆ ಟ್ರೈ ಮಾಡಬೇಕಂತ ಆಸೆ. ಆ್ಯಂಡ್ ಆಮೇಲೆ ಆಫ್ಟರ್ ಆಲ್ಮೋಸ್ಟ್ 1.5-2 years ಅವ್ರು ಮೆಸೇಜ್ ಮಾಡಿದರು ಆ್ಯಂಡ್ ಹಿ ಸೆಡ್ ದೇ ಸಮಥಿಂಗ್ ಇಂಟ್ರೆಸ್ಟಿಂಗ್, ಆಡಿಷನ್ಗೆ ಬನ್ನಿ. ಆಡಿಷನ್ ಮಾಡಿದೆ ಆ್ಯಂಡ್ ಗಾಟ್ ಸೆಲೆಕ್ಟೆಡ್. ಕಿರಿಕ್ ಪಾರ್ಟಿ ಮಾಡಿದ್ವಿ, ಅಂಬರ್ ಪೊಲಿಟಿಷನ್ ನಾಗರಾಜ, ಭೀಮಸೇನ ನಾಳ ಮಹಾರಾಜ. ಸೊ ಇವಾಗ ದಿಗಂತ್ ಜೊತೆಯಲ್ಲಿ ಕಥೆಯೊಂದು ಶುರುವಾಗಿದೆ ಅಂತ, ಇದು 5th ಪ್ರಾಜೆಕ್ಟು, ಪ್ಲಸ್ ಸುಶೀಮನ್ ನಾರಾಯಣ. ಸೊ ಗಣೇಶ ನಡೀತಾ ಇದೆ. ಇಲ್ಲ, ಅದೇ ಟೈಟಲ್ನ ರಿಟರ್ನ್ ಮಾಡ್ತಾ ಇದ್ದೀವಿ. ಕಥೆಯೊಂದು ಶುರುವಾಗಿದೆ ಅಂತ ರಿಟರ್ನ್ ಮಾಡಿದ್ದೀವಿ. ಫಸ್ಟ್ ಟೈಮು ನಾವು ನಮ್ಮ ಬ್ಯಾನರಿಂದ ಕನ್ನಡ ಇಂಡಸ್ಟ್ರಿ ಬೇರೆ ಸ್ಟಾರ್ ಜೊತೆ ವರ್ಕ್ ಮಾಡ್ತಿರೋದು. ಸೊ ದಿಗಂತ್ ನಾನು ಇಂಡಸ್ಟ್ರಿ ಬರೋದಕ್ಕಿಂತ ಮುಂಚೆನೂ ಕೂಡ ಕಂಪ್ಲೀಟ್ಲಿ ಎಕ್ಸೈಟೆಡ್ ದಿಗಂತ್ ಅವ್ರ ಬಗ್ಗೆ. ಸೊ ಒಂದು ಒಳ್ಳೆ ಅವಕಾಶ ಅವ್ರ ಬಗ್ಗೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಸೊ 21st ಫಿಲಮ್ ಶೂಟಿಂಗ್ ಶುರುವಾಗ್ತಾ ಇದೆ. ಸೊ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಬೆಂಗಳೂರಲ್ಲೂ ಶೂಟಿಂಗ್ ಇದೆ, ಗೋವಾ ಮತ್ತು ಪಾಂಡಿಚೇರಿ ಈ ಥರ ಒಳ್ಳೊಳ್ಳೆ ಲೊಕೇಶನ್ಸ್ಗಳಲ್ಲಿ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಅಂಡ್ ನಿರ್ದೇಶಕರು ಸನ್ಯಾಗಡೆ ಅವರು ಫ್ರೆಂಡೇ, ದಿಗಂತು ಫ್ರೆಂಡೇ, ಪೂಜನು ಫ್ರೆಂಡೇ. ಸನ್ಯಾಗಡೆ ಇನ್ಫ್ಯಾಕ್ಟ್ ಎಲ್ಲಕ್ಕಿಂತ ಮುಂಚೆ ಪರಿಚಯ ಆಗಿರೋದು, ಉಳಿದವ್ರ ಕಣದ ಟೈಮಲ್ಲಿ ಆ ಟೈಮಿಂದ ಪರಿಚಯ. ಅವ್ರಿಗೆ ಉಳಿದವ್ರ ಕಣದಿಗೆ ಅವ್ರು ನನಗೆ ಸ್ಕ್ರಿಪ್ಟ್ ಡಾಕ್ಟ್ರಾಗಿ ವರ್ಕ್ ಮಾಡಿದರು. ನಾನು ಬರೆದಿರೋ ಸ್ಕ್ರಿಪ್ಟ್ನ ಓಕೆ ಅದರಲ್ಲಿ ಏನಂಥ ತಪ್ಪುಗಳಿದೆಯಾ ಅಂತ ತಿದ್ದಕ್ಕೆ ಈ ಥರ ಒಂದಿಷ್ಟು ಜನರಿಗೆ ಸ್ಕ್ರಿಪ್ಟ್ ಕಳಿಸಿದೆ. ಆಗ ಸನ್ಯಾ ಹೆಗ್ಡೆನು ಒಬ್ಬರು. ಅಲ್ಲಿಂದ ಪರಿಚಯ ಕಂಟಿನ್ಯೂ ಆಗಿ ಆಮೇಲೆ ಅವರು 0-46 ಒಂದು 0-46 ಅಂತ ಒಂದು ಮಲಯಾಳಂ ಸಿನಿಮಾ ಮಾಡಿದ್ರು. ಆ ಸಿನಿಮಾ ಟ್ರೈಲರ್ ನೋಡಿ ತುಂಬ ಇಷ್ಟ ಆಗಿತ್ತು ನನಗೆ. ಆಮೇಲೆ ಸಿನಿಮಾ ನೋಡೋ ಅವಶ್ಯಕತೆ ಅವಕಾಶ ಸಿಕ್ಕಿಲ್ಲ ಯಾವತ್ತು. ಈ ಸಿನಿಮಾದ ಸ್ಟೋರಿ ಒಂದು 6 months ಬ್ಯಾಕ್ ಹೇಳಿದರು ನಮಗೆ, ಬರೀ ಜಿಸ್ಟ್ ಹೇಳಿದರು. ತುಂಬ ಇಷ್ಟ ಆಗಿತ್ತು ಆವಾಗ, ಸರಿ ಇದು ಈ ಸಿನಿಮಾ ಮಾಡೋಣ, ಪೂರ್ತಿ ಕಂಪ್ಲೀಟ್ ಮಾಡ್ಕೋ ಅಂತ ಹೇಳಿ 2 months ಬ್ಯಾಕ್ ಸ್ಕ್ರಿಪ್ಟ್ ಹೇಳಿದ್ರು. ಆವಾಗ ಒಂದು ಸ್ವಲ್ಪ ಕರೆಕ್ಷನ್ಸ್ ಇದೆ ಅಂತ ಅನಿಸ್ತು. ಒಂದು 4 days ಬ್ಯಾಕ್ ಫೈನಲ್ ನರೇಷನ್ ಕೊಟ್ಟರು, ಅದ್ಭುತವಾಗಿ ಬಂದಿದೆ ಸ್ಕ್ರಿಪ್ಟ್. ಐ ಥಿಂಕ್ ದ ಫಿಲ್ಮ್ ಈಸ್ ಆಲ್ ಅಬೌಟ್ ಯುನೋ ಗುಡ್ ಇಮೋಷನ್ಸ್, ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಇರುವಂಥ ಸಿನಿಮಾ. ಅಲ್ಲಲ್ಲಲ್ಲಲ್ಲಿ ಒಂದು ಒಳ್ಳೊಳ್ಳೆ ಮೂಮೆಂಟ್ಸ್ ಬರುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಬೇರೆ ಬೇರೆ ವಯಸ್ಸಿನ ಕಪಲ್ಸಿಗೆ, ಎಲ್ಲ ವಯಸ್ಸಿನ ಕಪಲ್ಸಿಗೂ ಇಷ್ಟ ಆಗುವಂಥ ಸಿನಿಮಾ. ಯಾಕಂದರೆ 3 pair ಇದೆ ಸಿನಿಮಾದಲ್ಲಿ, 3 pair ಬೇರೆ ಬೇರೆ ಏಜ್, 20-20 ಇರುವಂಥ ಒಂದು ಪ್ಯಾರ್, 30 ಇರುವಂಥ ಪ್ಯಾರ್, ಆಮೇಲೆ 60 ಇರುವಂತಹ ಒಂದು ಇನ್ನೊಂದು ಕಪಲ್. ಈ ಸಿನಿಮಾ ಯಾರು ಅಂದರೆ ಹೀರೋ ಯಾರು ಮಾಡ್ತಾರೆ ಅಂತ ಹೇಳಿದಾಗ ನಮ್ಗೆ ಯಾರಿಗೂ ಡೌಟ್ ಇರಲಿಲ್ಲ. ಐ ಥಿಂಕ್ ಸ್ಕ್ರಿಪ್ಟ್ ಬರ್ದದೇ ದಿಗಂತ ತಲೆ ಇಟ್ಕೊಂಡೇ ಬರ್ತಿರೋದು. ಸ್ಕ್ರಿಪ್ಟ್ ರೆಡಿ ಆದ ಕೂಡಲೇ ಬೇರೆ ಆಪ್ಷನ್ಸು ನಮ್ಮ ಹುಡುಕಕ್ಕೂ ಹೋಗಿಲ್ಲ, ನಾವು ದಿಗಂತನೇ ಫಸ್ಟ್ ಅಪ್ರೋಚ್ ಆಗಿರೋದು. ಫೀಮೇಲ್ ಕ್ಯಾರೆಕ್ಟರ್ ಅಂತ ಬಂದಾಗ ತುಂಬ ಗೊಂದಲ ಇತ್ತು, ಯಾಕಂದರೆ ತುಂಬ ಮೆಚೂರ್ಡ್ ಆಗಿರುವಂಥ ಕ್ಯಾರೆಕ್ಟರ್. ಸೊ ಒಂದು 4-5 ಆಪ್ಷನ್ಸ್ ಇತ್ತು, ಎಲ್ಲರೂ ಅಪ್ರೋಚ್ ಮಾಡಿದ್ವಿ, ಬಟ್ ಕೆಲವೊಂದೆಲ್ಲ ವರ್ಕೌಟ್ ಆಗಿಲ್ಲ. ಆಮೇಲೆ ಆವಾಗ ಪೂಜಾ ದೇವಯ್ಯ ಆಲ್ಮೋಸ್ಟ್ 2 years ಬ್ಯಾಕ್ ನನಗೆ ಸಿಕ್ಕಿದಾಗ, ಐ ವುಡ್ ಲೈಕ್ ಟು ಡೂ ಫಿಲ್ಮ್ಸ್ ಇನ್ ಕನ್ನಡ, ಅಂದರೆ ಅವರು ಕನ್ನಡದವರೇ ಬಟ್ ಚೆನ್ನೈಯಲ್ಲಿ ತಮಿಳು ಸಿನಿಮಾಗಳು ಮಾಡ್ತಿದ್ರು, ಕನ್ನಡದಲ್ಲೂ ಮಾಡಬೇಕು ಅಂತ ಆಸೆ ಇತ್ತು ಅವರಿಗೆ. ಸೊ ಅದು ನೆನಪಾಯಿತು, ಅವ್ರಿಗೆ ಫೋನ್ ಹಾಕಿದ್ವಿ. ಆಮೇಲೆ ಸನ್ನಾಗೂ ತೋರಿಸಿದೆ ಫೋಟೋಸ್, ಅವ್ರಿಗೆ ಇಷ್ಟ ಆಯಿತು, ಬಂದು ಆಡಿಷನ್ ಕೊಟ್ಟರು, ಆಡಿಷನ್ ಅದ್ಭುತವಾಗಾಯಿತು. ಸೊ ಐ ಥಿಂಕ್ ವಿ ಹ್ಯಾವ್ ದ ಬೆಸ್ಟ್ ಟೀಮ್ ರೈಟ್ ನೌ, ಟೆಕ್ನಿಕಲ್ ಟೀಮ್ ಆಗಲಿ ಅಥವಾ ಆ್ಯಕ್ಟರ್ಸ್ ಆಗಲಿ, ಪ್ರತಿಯೊಂದು ವಿಷಯದಲ್ಲೂ ಒಂದು ಅದ್ಭುತವಾಗಿರುವಂಥ ಟೀಮ್ ಇದೆ. ಐ ಶ್ಯೂರ್ ಸಿನಿಮಾನೂ ಸೂಪರ್ ಆಗಿ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು ನಾನು. ಆ ಪಾತ್ರದ ದಾರಿ ಹೇಗೆ ಹೋಗುತ್ತೆ, ಆ ಪಾತ್ರ ಯಾವ ನಿಟ್ಟಲ್ಲಿ ಹೋಗುತ್ತೆ ಅನ್ನೋದು ನಿರ್ದೇಶಕರಿಗೆ ಬಿಟ್ಟಿದ್ದು. ಸಾಮಾನ್ಯವಾಗಿ ಕಲಾವಿದರಾಗಿ ನಾವೇನು ಮಾಡ್ತೀವಿ ಅಂದರೆ ಹೆಚ್ಚು ಪರಿಚಯವನ್ನು ಕಥೆಯ ಪಾತ್ರದ ಬಗ್ಗೆ ತಿಳ್ಕೊಂಡು ಹೋಗಿರ್ತೀವಿ. ಆದರೆ ಎಲ್ಲರೂ ಕೂಡ ಸೂತ್ರದ ಕೈಗೊಂಬೆ ಅನ್ನೋ ಹಾಗೆ ನಿರ್ದೇಶಕನ ಕೈಗೊಂಬೆಯಾಗಿ ಪಾತ್ರ ಮಾಡೋದು ನನಗೆ ಭಾಳ ಇಷ್ಟವಾಗುವಂಥ ಕೆಲಸ. ಕಾರಣ ಆತ ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಏನು ಬೇಕು ಅನ್ನೋದನ್ನು ಮಾತ್ರ ಕೊಡಬೇಕೇ ವಿನಃ ನಮ್ಮದಿದ್ರಲ್ಲಿ ಏನೋ ಒಂದನ್ನು ತೋರಿಸ್ತೀವಿ ಅನ್ನೋಕ್ಕಾಗಲ್ಲ. ಹಾಗಾಗಿ ಪಾತ್ರದಲ್ಲಿ ನನ್ನದು ಒಂದು ಮುಖ್ಯ ಭೂಮಿಕೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇಡೀ ಚಿತ್ರವನ್ನು ತಗೊಂಡು ಹೋಗ್ತೀವಿ ನಾವು ಅಂತ ಹೇಳಿದ್ರು. 3 ಇರ್ತಾರೆ ಅದರಲ್ಲಿ ಅಂದರು. ದಿಗಂತ್ ಒಬ್ಬರು ಇರ್ತಾರೆ, ಮುಖ್ಯ ಭೂಮಿಕೆಯಲ್ಲಿ ಹೀರೋ ಆಗಿ ದಿಗಂತ್ ಇದ್ದಾರೆ, ಜೊತೆಗೆ ನನ್ನ ಹೀರೋ ಜೊತೆಗೆ ನಾನಿರ್ತೇನೆ, ಅದರ ಒಟ್ಟಿಗೆ ಅರುಣ ಬಾಲರಾಜ್ ಅವರು ಇರ್ತಾರೆ. ಇದಿಷ್ಟನ್ನು ಹೇಳಿ ಕಥೆಯ ಒಂದು ಸ್ಥೂಲವನ್ನು ಕೊಟ್ಟರು. ಒಂದು ಎಲ್ಲೋ ಹೋಮ್ ಸ್ಟೇಯಲ್ಲಿ ನಡೆಯುವ ಕತೆ,
ಇವತ್ತಿನ ಜನರೇಷನ್ ಮೂರು ಜನರೇಷನ್ನ ತಗೊಂಡಿದ್ದಾರೆ. ಅದರಲ್ಲಿ ಹಿರಿಯ ಜನರೇಷನನ್ನು ನಾನು ರೆಪ್ರೆಸೆಂಟ್ ಮಾಡ್ತೇನೆ, ಮಧ್ಯದ ಜನರೇಷನನ್ನು ದಿಗಂತ ರೆಪ್ರೆಸೆಂಟ್ ಮಾಡ್ತಾರಂತೆ, ಮತ್ತೊಂದು ಯುವ ಪೀಳಿಗೆ. ಆ ಮೂರು ಪೀಳಿಗೆಗಳ ಮಧ್ಯದಲ್ಲಿ ಬಂಧನಗಳು ಬಾಂಧವ್ಯಗಳು ಹೇಗೆ ಬೆಳೆಸ್ಕೊಳ್ಳುತ್ತೆ, ಆ ಬಂಧನಗಳು ಬಾಂಧವ್ಯಗಳು ಹೇಗೆ ಮೂಡಿ ಬರುತ್ತೆ, ಒಬ್ಬರಿಂದ ಒಬ್ಬರು ಹೇಗೆ ಪ್ರಭಾವವನ್ನು ಬೀರ್ತಾ ಹೋಗ್ತಾರೆ ಅನ್ನೋದನ್ನು ಈ ಚಿತ್ರ ತೋರಿಸುತ್ತೆ ಅಂತ ಹೇಳಿದ್ದಾರೆ. ನನಗೆ ಒಂದು ಭಿನ್ನತೆ ಇದರ ಕಾಣಿಸ್ತು, ಹಾಗಾಗಿ ಈ ಪಾತ್ರವನ್ನು ಮಾಡೋಕೆ ಒಪ್ಪಿಕೊಂಡೆ.